ಚಿತ್ರರಂಗದ ದಿಗ್ಗಜರು ಹಾಗೂ ದೊಡ್ಡ ಮನೆ ಸಹೋದರರು ಮೂರು ಜನರು ಒಂದೇ ವೇದಿಕೆಯಲ್ಲಿ ನೋಡೋ ಭಾಗ್ಯ ನಮ್ದು ಇವತ್ತು. ಜೊತೆಗೆ ಲಕ್ಷ್ಮೀ ಸಮೇತರಾಗಿ ಗೋವಿಂದನ್ ಇದ್ದಾರೆ ಮಧ್ಯದಲ್ಲಿ. ಅದು ಜಂಗ್ಲಿ ಪ್ರಸನ್ನ ಸಿನಿಮಾಕ್ಕೆ ಶುಭ ಸೂಚನೆ ಅನ್ನೋದನ್ನು ತೋರಿಸುತ್ತೆ. ಅದ್ರ ಜೊತೆಗೆ ಹಿರಿಯ ನಿರ್ಮಾಪಕರವರ ಸಹೋದರ ಇದ್ದಾರೆ, ಹಾಗೆ ಸೀನಣ್ಣ ಇದ್ದಾರೆ, ನಮ್ಮವರ ಆತ್ಮೀಯತೆ ತುಂಬ ವರ್ಷದಿಂದ. ಹಾಗೆ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿದ್ದಾರೆ, ನಿರ್ಮಾಪಕ ಸಂಘದ ಅಧ್ಯಕ್ಷರಿದ್ದಾರೆ, ನಮ್ಮ ಆತ್ಮೀಯ ಶರಣರು ಅವರ ಕಲೆಗೆ ಆಲ್ಮೋಸ್ಟ್ ಎಲ್ಲರೂ ಮಾರು ಹೋದವರೇ ಇರ್ಬೋದು. ಎಲ್ಲರೂ ಈ ವೇದಿಕೆಯಲ್ಲಿ ಇರುವಂಥದ್ದು ಜಂಗ್ಲಿ ಪ್ರಸನ್ನ ಅವರ ಸಿನಿಮಾದ ಒಂದು ಏನು ಟೀಸರು ಹಾಡು ನೋಡುವ ಕಾತುರದಿಂದ. ನಮಗೆ ಸ್ವಲ್ಪ ನೋಡೋಕ್ಕೆ ಸ್ವಲ್ಪ ಸಮಯ ಲೇಟಾಗಿ ಬಂದಿರಿಂದ ಮಿಸ್ ಆಯಿತು ಅನ್ಕೋತೀನಿ. ಹಾಗೆ ಜಂಗ್ಲಿ ಪ್ರಸನ್ನವರು ಸಹ ಕಲಾವಿದ, ಪೋಷಕ ಕಲಾವಿದ ಅನ್ನೋದಕ್ಕಿಂತಲೂ ಅವರು ಹಿರಿಯ ಕಲಾವಿದರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಸದಾ ನನ್ನ ಚಿತ್ರರಂಗಕ್ಕೆ ಬಂದು 37 ವರ್ಷದಿಂದಲೂ ನಾನು ಜಂಗ್ಲಿ ಪ್ರಸನ್ನವ್ರನ್ನ ನೋಡ್ತಾ ಇದ್ದೀನಿ. ಜಂಗ್ಲಿ ಪ್ರಸನ್ನವರು ಇಲ್ಲಿವರೆಗೆ ಕಲಾವಿದರು ಆಗಿದ್ದರು, ಏನೇ ಇರಲಿ ಏನೋ ಸ್ವಲ್ಪ ಆರೋಗ್ಯದ ಸಮಸ್ಯೆಯಿಂದ ಸ್ವಲ್ಪ ಮಧ್ಯ ಹೊರಗಿದ್ರೂ ಕೂಡ ಆರೋಗ್ಯದ ಸಮಸ್ಯೆಯ ಮಧ್ಯೆ ಕೂಡ ಒಂದು ಸಾಧನೆ ಮಾಡೋದಿದೆ ಅಲ್ವಾ, ಅದು ತುಂಬ ಅದನ್ನು ಹೇಗೆ ಹೇಳಬೇಕಂತ ಗೊತ್ತಾಗ್ತಿಲ್ಲ. ಯಾಕೆಂದರೆ ಅಂಥ ಸಂದರ್ಭದಲ್ಲೂ ಕೂಡ ಅಷ್ಟು ವರ್ಷಗಳ ಕಾಲ ಸಿನಿಮಾ ಪಯಣದಲ್ಲಿ ಸಾಗಿದರೂ ಕೂಡ ನಾನು ನನ್ನ ಮಕ್ಕಳನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು, ಡೈರೆಕ್ಷನ್ ಮಾಡಬೇಕು ಅಂತ ಹೊರಟಿದಾರಲ್ವ, ಅದು ಗ್ರೇಟ್. ಅದಕ್ಕೋಸ್ಕರ ನಮ್ಮ ನಿರ್ದೇಶಕ ಸಂಘದಿಂದ ಅವರಿಗೆ ನಮ್ಮ ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತೀವಿ, ಅವ್ರ ಜೊತೆಗೆ ನಾವು ಕೂಡ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಇಲ್ಲಿಗೆ ಕೊನೆಗೊಳಿಸ್ತೀನಿ. ಜೈ ವಿಶ್ವನಾಥ್ ಸರ್. ಪರವಾಗಿಲ್ಲ, ನೀವು ಟ್ರೇಲರ್ ಸಾಂಗ್ಸ್ ನೋಡಲಿಲ್ಲ ಅಂದ್ರೆ ಸಿನಿಮಾ ಮಾತ್ರ ಖಂಡಿತವಾಗ್ಲೂ ಬಂದು ನೋಡಬೇಕು, ಸಪೋರ್ಟ್ ಮಾಡಬೇಕು. ನೀವು ಅಷ್ಟೇ ಉಮೇಶ್ ಅಣ್ಣ, ಹಾಗೆ ಸುರೇಶ್ ಸರ್, ನೀವಷ್ಟೇ ಮೂರು ಜನ ನೋಡಿಲ್ಲ, ನಂತರದಲ್ಲಿ ಖಂಡಿತ ಪ್ಲೇ ಮಾಡ್ತೀವಿ. ಥ್ಯಾಂಕ್ ಯು ಅಂತ ಹೇಳ್ತಾ ಶರಣ್ ಸರ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಬಹುಶಃ ನಿಮ್ಮನ್ನ ಈ ಕಾರ್ಯಕ್ರಮಕ್ಕೆ ಸೆಳೆದು ತಂದಿರುವಂಥದ್ದು ಪೋಷಕ ಕಲಾವಿದರ ಕಷ್ಟಗಳು ಏನು ಅಂತ ನಿಮಗೆ ಗೊತ್ತಿದೆ. ನಿಮ್ಮ ಇಡೀ ಕುಟುಂಬದವರ ಈ ಕಾರ್ಯಕ್ರಮಕ್ಕೆ ಬಂದಿರೋ ತುಂಬ ಖುಷಿ ಅನಿಸ್ತು, ಅಪ್ಪ ಮತ್ತೆ ಅಮ್ಮಂದಿರು. ಅದು ಭೂಷಣ, ನಿಮಗೆ ಗೊತ್ತಿದೆ ನಮ್ಮ ಜಂಗ್ಲಿ ಪ್ರಸನ್ನ ಸರ್ ಅವರ ಮತ್ತು ಇಲ್ಲಿ ಕೂತಿರುವಂತ ಪೋಷಕ ಕಲಾವಿದರ ಮನದ ತುಡಿತ ಮಿಡಿತ. ಸೊ ಓವರ್ ಟು ಯು ಶರಣ್ ಸರ್ ಅವರ ನುಡಿಗಳನ್ನ ಕೇಳೋಣ, ಹಾಡುಗಳನ್ನ ಬಿಡುಗಡೆಗೊಳಿಸಿದ್ದು ಅವರು. ಎಲ್ರಿಗೂ ನಮಸ್ಕಾರ. ನೋಡಿ ಹೆಂಗಿರುತ್ತೆ ಅಂತಂದರೆ ಅದೃಷ್ಟ, ಕನ್ನಡ ಚಿತ್ರರಂಗಕ್ಕೆ ಒಂದು ಸ್ಕ್ರ್ಯಾಚಿಂದ ಶುರು ಮಾಡಿದಂಥವನೊಬ್ಬನು ನಾನು, ಪೋಷಕ ಕಲಾವಿದನಾಗಿ. ಇವತ್ತು ಇಡೀ ಪೋಷಕ ಕಲಾವಿದರ ಒಂದು ಸಮೂಹ ಸಿಕ್ಕಿದೆ ಅಂತ ಅನ್ನೋದಾದರೆ, ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಬಳಗದ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ ಅನ್ನೋ ಅಷ್ಟು ಖುಷಿ ನನಗೆ. ಆಮೇಲೆ ಕಲಾವಿದರ ಸಂಘದಲ್ಲಿ ಆಗ್ತಾ ಇರೋವಂಥದ್ದು ನನ್ನ ಮನೆ ಇದು. ನನ್ನ ಮನೆಯಲ್ಲಿ ನನ್ನ ಬಳಗದ ನನ್ನವರ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನನಗೆ ಸಿಕ್ಕಿದೆ ಅಂತ ಅನ್ನೋದಾದರೆ ನನ್ನ ಅದೃಷ್ಟ ಅಲ್ವಾ ಇದು. ಯಾಕಂತಂದರೆ ಜಂಗ್ಲಿ ಪ್ರಸನ್ನ ಅವರು ನನ್ನ ತಂದೆಯವರ ಸ್ನೇಹಿತರು. ನನಗೆ ಒಂದು 2-3 ಸಲ ಪಾಪ ಅವರು, ನಾನು ಎಲೆಕ್ಷನಿನ ಒಂದು ಕ್ಯಾಂಪೇನಿನ ಇದರಲ್ಲಿ ಬ್ಯುಸಿಯಾಗಿದ್ದೆ, ಅವರು ಒಂದು 2-3 ಸಲ ನನ್ನನ್ನು ಭೇಟಿ ಮಾಡೋದಕ್ಕೆ ಬಂದರು, ನಾನು ಸಿಕ್ಕಲಿಲ್ಲ. ನಾನು ಆ್ಯಕ್ಚುಲಿ ಅವರು 2-3 ಸಲ ನನ್ನ ಮನೆಗೆ ಬರಬೇಕಾಗಿರಲಿಲ್ಲ ರೀ, ಸುಮ್ಮನೆ ಒಂದು ಫೋನ್ ಮಾಡಿದರೆ ಸಾಕು ನಾನು ಇರಬೇಕಿಲ್ಲಿ, ಅಷ್ಟು ಹತ್ರದವರು ನನಗೆ, ನನ್ನ ತಂದೆಯವರ ಸ್ನೇಹಿತರವರು. ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಇಂಥ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅಂತ ನಮ್ಮ ತಂದೆ ತಾಯಿಯವ್ರಿಗೆ ಹೇಳಿದೆ ಅಷ್ಟೇ. ನನ್ನ ಸ್ನೇಹಿತನ ಕಾರ್ಯಕ್ರಮ, ನಾನು ಬಂದೇ ಬರಬೇಕು ಅಂತ ಇವತ್ತು ಕರೀದಿದ್ರು ಕೂಡ ನಮ್ಮ ಅಪ್ಪ ಅಮ್ಮ 3 ಜನ ಬಂದಿದ್ದಾರೆ. ಯೂಶಲಿ ಅವ್ರಿಗೆ ಆರೋಗ್ಯ ಆಗಿರ್ಬೋದು, ಯಾವುದನ್ನು ಕೂಡ ಪಾಪ ಅವ್ರಿಗೆ ಜಾಸ್ತಿ ಅವ್ರು ನಿಂತ್ಕೊಳ್ಳೋಕ್ಕಾಗಲ್ಲ ನಮ್ಮ ತಂದೆಗೆ, ನಾನು ಬರ್ತೀನಿ ಅಂತನ್ನೋವಂಥದ್ದು. ಇವತ್ತು ಇಷ್ಟು ಜನ ಇಲ್ಲಿ ಸೇರಿದ್ದೀರಾ ಅಂತನ್ನೋದಾದರೆ, ನನ್ನ ಮನೆಯಲ್ಲಿ ಒಂದು ಹೊಸ ಪ್ರತಿಭೆ ಶುರು ಆಗ್ತಾ ಇದೆ, ಹುಟ್ತಾ ಇದೆ ಅಂತನ್ನೋದಾದರೆ, ನಾವೆಲ್ಲರೂ ಇದ್ದೀವಿ ಅಂತನ್ನೋವಂಥದ್ದು ಇವತ್ತು ಇಡೀ ಇಷ್ಟು ಜನ ಇಲ್ಲಿ ಕಲಾವಿದರಿಗೂ ಸೇರಿದ್ದೀರಲ್ಲ, ಇದೇ ಸಾಕ್ಷಿ. ನಾವೆಲ್ಲರೂ ನಮ್ಮನ್ನು ನಾವು ಬೆಳೆಸೋದ್ರಲ್ಲಿ, ನಮ್ಮನ್ನು ಕೈ ಹಿಡಿದು ಎತ್ತೋದ್ರಲ್ಲಿ ನಾವೆಲ್ಲ ಇದ್ದೀವಿ ಅಂತನ್ನೋದಕ್ಕೆ ಇದಕ್ಕಿಂತ ಬೇಕಾ, ಇದಕ್ಕಿಂತ ಬೇಡ. ಇವತ್ತು ನಾನೊಂದು ಚಿಕ್ಕದೊಂದು ಕತೆ ಹೇಳಬೇಕು ನಮ್ಮ ಜಂಗ್ಲಿ ಪ್ರಸನ್ನ ಅವರ ವಿಚಾರವಾಗಿ. ನಮ್ಮ ಅವರು 350-400 ಸಿನಿಮಾ ಮಾಡಿದಂಥವ್ರು, ಅವ್ರ ಬಗ್ಗೆ ನಾನೇನು ಮಾತಾಡಲಿ. ಈ ಕೊರೋನಾ ಟೈಮಲ್ಲಿ ಇಡೀ ದೇಶಕ್ಕೆ ದೇಶನೇ ಮಲಿಕೊಂಡು ಎಲ್ಲ ಬಾಗಿಲು ಹಾಕ್ಕೊಂಡು ಮಲ್ಕೊಂಡ್ಬಿಟ್ಟಿತ್ತು. ಮಾಸ್ಕ್ ಹಾಕ್ಕೊಂಡು ಓಡಾಡುವಂಥ ಒಂದು ಇದು,
ಈ ನಮ್ಮ ಮನೆ ಹತ್ರ ಇದಿದೆ ನಮ್ಮೂರ ತಿಂಡಿ ಅಂತನ್ನುವಂಥ ಒಂದು ಜಾಗ ಇದೆ. ನಾನು ಮಾಸ್ಕ್ ಹಾಕೊಂಡು ನಿನ್ನ ಬಂದು ನೋಡಿದೆ, ಜಗಲಿ ಪ್ರಸನ್ನ ಅವರು ಎಲ್ಲಿ ಅಲ್ಲಿ ಏನೋ ಟೀನೋ ಏನೋ ಟೀ ಕುಡಿತಿದ್ರಣ, ಟೀ ಕುಡಿತಾ ಇದ್ರು. ನಾನು ಮಾಸ್ಕ್ ಹಾಕೊಂಡಿದ್ದೀನಿ, ಟೋಪಿ ಹಾಕೊಂಡಿದ್ದೀನಿ. ನಾನು ಸರಿ ಮಾತಾಡ್ಸೋಣ ಸುಮ್ಮನೆ ಬೇರೆಯವ್ರ ಥರ ಅಂತ ಅಂದ್ಬಿಟ್ಟು ಹೋಗಿ, ಸರ್ ನಾನು ನಿಮ್ಮ ಫ್ಯಾನ್ ಸರ್ ಅಂತ ಮಾತಾಡಿದೆ. ಓ ಹೌದೇನ್ರಿ, ಏನ್ರಿ ನಿಮ್ಮ ಹೆಸರು ಅಂತಂದ್ರು. ಇಂಥದ್ದೊಂದು ಹೆಸರು ಸರ್, ಹಂಗೆ ಹಿಂಗೆ ಮಾತಕ್ಕೆ ಮಾತು ಮಾತಕ್ಕೆ ಮಾತು 20 ನಿಮಿಷ ಮಾತಾಡಿದ್ದೀವ್ರಿ. ನಾನು ಹೇಳ್ತಾ ಇರೋದು, ಈ ಭಯ್ಯ ಯಾರೋ ಅನ್ನೋನ್ ವ್ಯಕ್ತಿ ಜೊತೆ 20 ನಿಮಿಷ ಮಾತಾಡ್ತಾರೆ. ಆಮೇಲೆ ಮಾತಾಡ್ತಾ ಮಾತಾಡ್ತಾ, ಅಣ್ಣ ನಿಮ್ದು ಹತ್ರ ಒಂದು ಸೆಲ್ಫಿ ಬೇಕು ನನಗೆ ಅಂತಂದೆ. ನಾನು ಮಾಸ್ಕ್ ಹಾಕೊಂಡಿದ್ದೀನಿ, ಅವ್ರು ಆರಾಮಾಗಿದ್ದಾರೆ ಅಂತ ಹಿಂಗೆ ಬಂದೆ, ಹಿಂಗೆ ನಿಂತ್ಕೊಂಡೆ ನಾನು. ಅವರು ಯೋ ನಿನ್ನ ಮುಖ ಗೊತ್ತಾಗ್ಬಾರ್ದೇನು ನಿನಗೆ ಅಂತಂದೆ. ಅಣ್ಣ ಬೇಡ ಇರಲಿ ಪರವಾಗಿಲ್ಲ ಅಂತ ತೆಗಿಯಪ್ಪ ಅಂತ ಅವರೇ ಹೇಳಿದ್ರು. ಎಡದಾಗಲೇ ಗೊತ್ತಾಗಿದ್ದು ನನ್ನ ಮುಖ ಅವ್ರಿಗೆ. ನಾನು ಹೇಳ್ತಾ ಇರೋದು ಏನಕ್ಕೆ ಇದನ್ನು ಹೇಳ್ತೀನಿ ಅಂತಂದರೆ, ಇದನ್ನು ನಾನು ಕಲ್ಸ್ಕೊಳ್ಳೋವಂಥದ್ದು ಎಂಥದ್ದು ಅಂತಂದರೆ, ಒಬ್ಬ ಮನುಷ್ಯ ಯಾರು ಅಂತ ಗೊತ್ತಿಲ್ಲದೆ ಇದ್ದು ಕೂಡ 20-30 ನಿಮಿಷ ಅವ್ರನ್ನ ಸ್ಪಂದಿಸೋದಿದೆ ಗೊತ್ತಾ, ಅದು ನಿಜವಾದ್ದು, ಅದು ನಿಜವಾದ. ಅವರಲ್ಲಿ ನಾನು ಕಂಡುಕೊಂಡಂಥ ಗುಣ ಏನು ಅಂತಂತಂದರೆ, ಯಾರು ಅಂತಲೇ ಗೊತ್ತಿಲ್ಲ ರೀ, ನಾನು ಅಂತ ಗೊತ್ತಾದ್ಮೇಲೆ ಮಾತಾಡಿಸೋವಂಥದ್ದು ಎಂಥದ್ದು. ಸೊ ಇಲ್ಲಿ ನಾವು ಬದುಕಿನ ಪಾಠ ಅಂಥವರಿಂದ ಕಲ್ತ್ಕೋಬೇಕು ಅಂತನ್ನುವಂಥದ್ದು. ಇವತ್ತು ಚಿತ್ರರಂಗಕ್ಕೆ ಅವರು ಇಬ್ಬರು ಮಕ್ಕಳುಗಳನ್ನು ನೋಡಿ, ಅವರಿಗೆ 350-400 ಸಿನಿಮಾಗಳನ್ನ ಮಾಡಿದ್ದಾರೆ. ಅವ್ರ ಜನ್ರೇಷನ್ಗೆ ಸಿನಿಮಾಗೆ ಕೊಡಬೇಕಾದಂಥದ್ದನ್ನೆಲ್ಲ ಕೊಟ್ಟಾಗಿದೆ. ಮುಂದಿನ ಜನ್ರೇಷನ್ಗೆ ಮುದ್ದಾದ ಟ್ಯಾಲೆಂಟೆಡ್ ಇಬ್ಬರು ಮಕ್ಕಳನ್ನು ಮುಂದೆ ಕೊಡ್ತಾ ಇದ್ದಾರೆ. ಇದಕ್ಕಿಂತ ಒಂದು ದೊಡ್ಡ ಕೊಡುಗೆ ಬೇಕಾ ಕನ್ನಡ ಚಿತ್ರರಂಗಕ್ಕೆ? ಸೊ ಇವತ್ತು ಭಾಳ ತಯಾರಿ ಮಾಡಿ, ಬರೀ ಶೋಕಿಗಷ್ಟೇ ಅಲ್ಲ, ತಯಾರಿ ಮಾಡಿಕೊಂಡು ತಗೊಂಡು ಬಂದು ನಿಂತಿದ್ದಾರೆ. ಮತ್ತು ಇಲ್ಲಿ ಇರುವಂಥ ದಿಗ್ಗಜರು ಇವತ್ತು ಶರಣ್ ಆಗಿರ್ಬೋದು, ನನ್ನ ಕುಟುಂಬ ಆಗಿರ್ಬೋದು, ಇವತ್ತು ನಾವು ಚಿತ್ರರಂಗದಲ್ಲಿ ಇದ್ದೀವಿ, ಇಲ್ಲಿ ಊಟ ಮಾಡ್ತಾ ಇದ್ದೀವಿ ನಾವು ಅಂತನ್ನೋದಾದರೆ, ಇಲ್ಲಿ ಕೂತಿದ್ದಾರಲ್ಲ, ಇಷ್ಟು ಜನರು ಕೊಟ್ಟಿರುವಂಥ ಆಶೀರ್ವಾದ, ಇಷ್ಟು ಜನರು ಕೊಟ್ಟಿರುವಂಥ ಅವಕಾಶ, ಇವರೆಲ್ಲರೂ ಕೊಟ್ಟಿರುವಂಥ ಊಟ ಇವತ್ತು. ಸೊ ಇವರು ಇವರ ಆಶೀರ್ವಾದ ಇದ್ದಲ್ಲಿ ಈ ಥರದವರೆಲ್ಲ ನಾವು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತನ್ನೋದಾದರೆ, ಇವತ್ತು ಇವರು ಉಪಸ್ಥಿತಿಯಲ್ಲಿ ಇರುವಂಥ ಈ ಸಿನಿಮಾ ಚೆನ್ನಾಗಿ ಆಗೇ ಆಗಬೇಕು ತಾನೆ. ಇಷ್ಟೇ ಒಂದು ಒಳ್ಳೆಯದರ ಸಂಕೇತ ಇವತ್ತು ಇಷ್ಟು ಕಂಡು ಬರ್ತಾ ಇದೆ ಅಂತನ್ನೋದಾದರೆ, ಒಂದು ಪಾಸಿಟಿವ್ ವಿಚಾರ ಅಂತನ್ನುವಂಥದ್ದು. ಇವತ್ತು ರಣಹದ್ದು ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಲಿ, ಕನ್ನಡ ಚಿತ್ರರಂಗಕ್ಕೆ ಅದ್ಭುತವಾದಂಥ ಎರಡು ಪ್ರತಿಭೆಗಳು ನಮಗೆ ಸಿಕ್ಕೋಂಗಾಗಲಿ, ಮತ್ತು ಈ ನಿರಂತರವಾದಂಥ ಈ ಜರ್ನೀಸ್ ಆಗ್ತಾ ಇರಲಿ ಅಂತನ್ನುವಂಥದ್ದು ನನಗೆ. ಲಾಸ್ಟಲ್ಲಿ ಮುಗಿಯೋದಕ್ಕಿಂತ ಮುಂಚೆ ನಾನು ಜಗಲಿ ಪ್ರಸನ್ನ ಅವ್ರ ಬಗ್ಗೆ ಇನ್ನೊಂದು ವಿಚಾರ ಹೇಳಬೇಕು. ನಾವು ನನ್ನ ವಯಸ್ಸು ಇಷ್ಟೋ ಇದೆ ಹೇಳೋದು ಬೇಡ, ಚಿಕ್ಕವನಂತೂ ಅಲ್ಲ ನಾನು. ನಾವು ಆಲಯ ಗುರು ಕರೆಕ್ಟ್, ಅದು ಕರೆಕ್ಟ್ ಆಯ್ತಾ. ನಾವು ಆಗ್ಲೇ ಹಿಂಗೆ ಗುರು, ಇನ್ನು ಎಷ್ಟು ವರ್ಷ ಗೊತ್ತಿಲ್ಲ, ಒಂಚೂರು ರಿಟೈರ್ಮೆಂಟ್ ಬಗ್ಗೆ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೆಟ್ರು ಅಂತ ಅನಿಸುತ್ತೆ ಅಂತ ಅಂದ್ಕೊಳ್ಳೋ ಅಂಥ ಸಮಯದಲ್ಲಿ, ಅವರು 71 ವರ್ಷದಲ್ಲಿ ಡೈರೆಕ್ಟ್ ಮಾಡಿ, ಆ್ಯಕ್ಟ್ ಮಾಡಿ, ಪ್ರೊಡ್ಯೂಸ್ ಮಾಡಿ ಇವತ್ತು ಈ ಮಟ್ಟಕ್ಕೆ ಇದೆ ಅಂತನ್ನೋದಾದರೆ, ನಾನು ಕಲ್ತ್ಕೊಂಡಿದ್ದೇನು ಅಂತಂದರೆ, ಕನ್ನಡ ಚಿತ್ರರಂಗದಲ್ಲಿ ಕಲಾವಿದನಿಗೆ ರಿಟೈರ್ಮೆಂಟ್ ಇಲ್ಲ ಅಂತನ್ನುವಂಥದ್ದು. ಇದನ್ನು ನಾನು ಅವರಿಂದ ತಿಳ್ಕೊಂಡಂಥದ್ದು. ಸೊ ಅವರ ಸ್ಫೂರ್ತಿ, ಅವರ ಒಂದು ಚಿಲುಮೆ ಇದೆ ಗೊತ್ತಾ, ಅದು ನಿರಂತರವಾಗಿ ಮುಂದಿನ ಜನರೇಷನ್ಗೆ ಸಾಕ್ತಾ ಇರಲಿ, ಈ ಸಿನಿಮಾ ದೊಡ್ಡ ಹಿಟ್ಟಾಗಲಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನನಗೆ ಈ ಸ್ಥಾನ ಕೊಟ್ಟಂಥದ್ದು, ಯಾಕಂತಂದರೆ ಇಲ್ಲಿದ್ದಾರಲ್ಲ ಇಷ್ಟು ಜನರುಗಳ ಜೊತೆಯಲ್ಲಿ ಪಕ್ಕದಲ್ಲಿ ಕೂತ್ಕೊಳ್ಳೋದಕ್ಕೆ ಡಿಸರ್ವಿಂಗ್ ಕ್ಯಾಂಡಿಡೇಟ್ ನಾನಲ್ಲ ಸರ್. ಇವತ್ತಾದರೂ ಕೂಡ ನೀವೆಲ್ಲರೂ ಆ ಸ್ಪಿನ್ವಾಗಿ ಇದನ್ನು ಕೊಟ್ಟಿದ್ದೀರಾ ಈ ಸ್ಥಾನ ಅಂತನ್ನೋದಾದರೆ, ಕನ್ನಡ ಚಿತ್ರರಂಗಕ್ಕೆ ಧನ್ಯ ನಾನು ಅಷ್ಟೇ. ಕನ್ನಡ ಚಿತ್ರರಂಗಕ್ಕೆ ಧನ್ಯ, ಇವರು ಕೊಟ್ಟಂಥ ಆಶೀರ್ವಾದಕ್ಕೆ ಧನ್ಯ ನಾನು. ಒಳ್ಳೆಯದಾಗಲಿ ಮತ್ತೊಮ್ಮೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸೋ ಸ್ವೀಟ್, ಎಷ್ಟು ಪ್ರೀತಿಯ ನುಡಿಗಳನ್ನು ಆಡಿದ್ದೀರಾ, ಧನ್ಯವಾದಗಳು ಅಂತ ಹೇಳ್ತಾ